ಶ್ರೀ ಪಾದರಾಜಂ ಶರಣಂ ಪ್ರಪದ್ಯೆ. ಪರಮಹಂಸ ಸದ್ಗುರು ಶ್ರೀ ಸತ್ ಉಪಾಸಿ ಅನುಗ್ರಹಿತ ಜ್ಞಾನನಿಧಿ. ಪ್ರಶ್ನೆ: ಅಪ್ಪ, ನಾವು ನಿತ್ಯ ನಮ್ಮ ಕೈಲಾದ ಸಾಧನೆಯನ್ನು ಮಾಡ್ತಿದ್ದೀವಿ, ಆದರೆ ನಮ್ಮ ಪ್ರಯತ್ನ ದೇವರಿಗೆ ಮುಟ್ಟುತ್ತೋ ಇಲ್ವೋ? ನಾವು ಪರಮಾತ್ಮನಿಗೆ ಹತ್ತಿರ ಆಗ್ತಿದ್ದೀವೋ ಇಲ್ವೋ? ನಾವು ಪರಮಾತ್ಮನನ್ನು ಸೇರ್ತೀವೋ ಇಲ್ವೋ ಅನ್ನೋ ಭಾವನೆಗಳು ಮೂಡ್ತವೆ. ಆಗ ನಾವು ಏನು ಮಾಡೋದಪ್ಪ? ಅದಕ್ಕೆ ಅಪ್ಪಾಜಿಯವರು, ಪರಮಾತ್ಮನ ಹತ್ತಿರಕ್ಕೆ ಹೋಗಕ್ಕೆ ಸದಾ ಪ್ರಯತ್ನಿಸ್ತಿರಬೇಕು ಅಷ್ಟೇ. ಯಾವಾಗ ಅವನ ಹತ್ತಿರಕ್ಕೆ ಹೋಗ್ತೀವೋ, ಯಾವಾಗ ಅವನನ್ನು ಸೇರ್ತೀವೋ ಅಂತ ಯೋಚಿಸದೇ ಬೇಕಾಗಿಲ್ಲ. ಸಾಧಕನಿಗೆ ಯಾವುದೇ ರೀತಿಯ ಸಂಶಯ, ಕಲ್ಪನೆ, ಉದ್ದೇಶಗಳು ಇರಬಾರ್ದು. ನಿರಂತರವಾಗಿ ದೇವರ ಸ್ಮರಣೆ, ಧ್ಯಾನ, ಚಿಂತೆ ಇದ್ದರೆ ಸಾಕು. ಭಕ್ತ ಮಾಡೋ ಪ್ರಯತ್ನಗಳೆಲ್ಲನೂ ಪರಮಾತ್ಮನಿಗೆ ಮುಟ್ತಾ ಇರುತ್ತೆ. ಭಕ್ತನಿಗೆ ಅಗತ್ಯವಾದ ಉತ್ತರವನ್ನು, ನಿದರ್ಶನವನ್ನು ದೇವರು ಯಾವ ರೀತಿಯಾದರೂ, ಯಾರ ಮೂಲಕನಾದರೂ ಕೊಡ್ತಾನೆ. ಆದರೆ ಗುರು ಅಥವಾ ದೇವರು ಪ್ರಸನ್ನನಾದಾಗ ಮಾತ್ರ ಇವೆಲ್ಲ ಸಾಧ್ಯ. ಯಾವ ಮನುಷ್ಯನಿಂದಲೂ ಸಾಧ್ಯವಾಗದ ಕೆಲಸಗಳೆಲ್ಲ ಭಕ್ತನ ಜೀವನದಲ್ಲಿ ದೇವರ ಕೃಪೆಯಿಂದ ಇದ್ದಕ್ಕಿದ್ದಂಗೆ ಆಗೋಗ್ತವೆ. ಭಕ್ತ ಯಾರ ಹತ್ರನೂ ಹೇಳ್ಕೊಳ್ಳದೇ ಇದ್ರೂ, ಯಾರ ಆಶ್ರಯವನ್ನು ಬಯಸದೇ ಇದ್ರೂ ಪರಮಾತ್ಮ ಭಕ್ತರನ್ನು ರಕ್ಷಣೆ ಮಾಡ್ತಾನೆ, ಪೋಷಿಸ್ತಾನೆ. ಇಷ್ಟೆಲ್ಲ ಮಾಡಿದರೂ ಕೆಲವು ಸಾರಿ ಭಕ್ತನಲ್ಲಿ ಅಪನಂಬಿಕೆ ಮೂಡಿಬಿಡುತ್ತೆ. ಪರಮಾತ್ಮ ಯಾವುದೋ ರೂಪದಲ್ಲಿ ಸಹಾಯ ಮಾಡಿರ್ತಾನೆ, ಆದರೆ ಭಕ್ತ ಅದು ಪರಮಾತ್ಮನ ಕೃಪೆನೇ ಹೌದೋ ಅಲ್ವೋ ಅನ್ನೋ ಗೊಂದಲದಲ್ಲಿ ಈಡಾಗಿ ಬಿಡ್ತಾನೆ. ಪರಮಾತ್ಮ ಯಾವ ರೂಪದಲ್ಲಿ ಬೇಕಾದರೂ ಬರ್ತಾನೆ, ಸಹಾಯ ಮಾಡ್ತಾನೆ, ಧೈರ್ಯ ಹೇಳ್ತಾನೆ ಅಂತ ಜೀವನದಲ್ಲಿ ನಡೆಯೋ ಪ್ರತಿ ಘಟನೆಯನ್ನು ಭಕ್ತ ಸ್ವೀಕರಿಸ್ತಾ ಹೋಗಿಬಿಟ್ರೆ ಸಾಕು, ಆವಾಗ ಅವನ ಇಡೀ ಜೀವನವೇ ಭಗವನ್ಮಯವಾಗಿ ಬಿಡುತ್ತೆ. ಜೀವನದಲ್ಲಿ ಕಷ್ಟಗಳು ಬರ್ತಾನೇ ಇರ್ತವೆ, ಭಗವಂತ ಇದ್ದಾನೆ ಅನ್ನೋ ದೃಢವಾದ ನಂಬಿಕೆಯನ್ನು ಭಕ್ತಿ ಬೆಳೆಸ್ಕೊಳೋವರೆಗೂ ಪರಮಾತ್ಮ ಅವನನ್ನು ಪರೀಕ್ಷಿಸೋದನ್ನು ಬಿಡೋದಿಲ್ಲ. ನಡೆಯೋ ಪ್ರತಿ ಘಟನೆಯೂ ದೇವರಿಂದಲೇ ಆಗ್ತಿರೋದು ಅನ್ನೋ ಅರಿವನ್ನು ಭಕ್ತ ದೃಢವಾಗಿ ಬೆಳೆಸ್ಕೊಳಕ್ಕೆ ಹೋಗೋವರೆಗೂ ದೇವರು ಅವನಿಗೆ ಕಷ್ಟ ಕೊಡೋದನ್ನೂ ಬಿಡೋದಿಲ್ಲ, ಅದನ್ನು ಪರಿಹರಿಸೋದನ್ನೂ ಬಿಡೋದಿಲ್ಲ. ಜೈ ಗುರುದೇವದತ್ತ.